ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ರ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನಲ್ ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿಎಸ್ಸಿಯಲ್ಲಿ ಖಾಲಿ ಇರುವಂತಹ ವಿವಿಧ ರೀತಿಯ ಹುದ್ದೆಗಳಿಗೆ ಕಾಲಿಫರ್ ಆಗಿದೆ ಕಣ್ರಿ ಸೊ ನೀವೇನಾದ್ರೂ ಕೆಪಿಎಸ್ಸಿನಲ್ಲಿ ವರ್ಕ್ ಮಾಡಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇದೆ ಇದು ಕೆಪಿಎಸ್ಸಿ ನಲ್ಲೇ ಹೇಳ್ತಾ ಇರೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲ ಓಕೆನಾ ಸೊ ಕೆ ಪಿ ಎಸ್ ಸಿ ವರ್ಕ್ ಮಾಡಬೇಕಾಗಿರುತ್ತೆ ಯಾವ ಹುದ್ದೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ಮಾಡುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ಗಳು ನಿಮಗೆ ಬೇಗ ತಲುಪುತ್ತೆ ಬಿಕಾಸ್ ಈಗ ನೀವು ನೋಡ್ತಾ ಇರ್ಬೋದು ಈ ಒಂದು ಅಧಿಸೂಚನೆ ಒಂದು ಸಂಕ್ಷಿಪ್ತ ಅಧಿಸೂಚನೆ ಈ ಪ್ರಕ್ಯೂರ್ಮೆಂಟ್ ಮೂಲಕ ಒಂದು ಟೆಂಡರನ್ನು ಕರೆದಿದ್ದಾರೆ ಆರನೇ ತಾರೀಕು ಇಂದು ತಾನೇ ಪ್ರಕಟವಾಗಿರುವಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗದ ಕಚೇರಿಯಲ್ಲಿಯೇ ಖಾಲಿ ಇರುವಂತಹ ಬೆರಳಚ್ಚುಗಾರರು ದತ್ತಾಂಶ ನಮೂದಕರು ವಾಹನ ಚಾಲಕರು ಮತ್ತು ಮತ್ತು ಗ್ರೂಪ್ ಡಿ ಹುದ್ದೆಗಳ ಒಂದು ವರ್ಷದ ಅವಧಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಒಂದು ಟೆಂಡರನ್ನು ಆಹ್ವಾನಿಸಿದ್ದಾರೆ ಕಣ್ರಿ ಸೊ ಈ ಒಂದು ಟೆಂಡರ್ಗೆ ನಿಮಗೇನಾದರೂ ಬೇಕಾಗಿತ್ತು ಸಂಬಂಧಿಸಿದಂತೆ ಅಪ್ಲೈ ಮಾಡಬೇಕು ಅಂತ ಇತ್ತು ಅಂದರೆ ಇಲ್ಲಿ ಕಾಣ್ತಾ ಇರುವಂತಹ ವೆಬ್ಸೈಟ್ಲಿಂದ ವೆಬ್ಸೈಟ್ನಿಂದ ನೀವು ಒಂದು ಇ ಪ್ರಕ್ಯೂರ್ಮೆಂಟ್ ಫಾರ್ಮ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಹದಿನಾರನೇ ತಾರೀಕು ಮಾರ್ಚ್ನೊಳಗಡೆ ಐದು ಗಂಟೆ ಒಳಗಡೆ ಈ ಟೆಂಡರನ್ನು ಸಲ್ಲಿಸ್ಬೋದಾಗಿರುತ್ತೆ ಓಕೆನಾ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಚೇರಿಯ ವೇಳೆಯಲ್ಲಿಯೇ ಇಲ್ಲಿ ಕಾಣ್ತಾ ಇರುವಂಥ ಫೋನ್ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕೇಳ್ಕೊಬೋದಾಗಿರುತ್ತೆ ಗಾಯ್ಸ್ ಇದು ಕೆ ಪಿ ಎಸ್ ಸಿ ಕಚೇರಿಯಲ್ಲಿಯೇ ವರ್ಕ್ ಮಾಡಬೇಕಾಗಿರುತ್ತೆ ಟೈಪ್ ಆಗಿರ್ಬೋದು ಆ್ಯಂಡ್ ವಾಹನ ಚಾಲಕರು ಗ್ರೂಪ್ ಡಿ ಹುದ್ದೆಗಳಿಗೆ ಒಂದು ವರ್ಷದ ಅವರಿಗೆ ಒಂದು ಒಂದು ಟೆಂಡರನ್ನು ಕರೆದಿರುವಂಥದ್ದು ಈ ಮಾಹಿತಿಯನ್ನು ಕಾರ್ಯದರ್ಶಿಗಳು ವಿಕಾಸ್ ಸರ್ ಅವರು ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರುವಂತಹ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಕ್ಕೆ ಯಾವ ವಿದ್ಯಾರ್ಹತೆ ಏನು ಅಂತ ಆ ಅಪ್ಲಿಕೇಶನ್ನ ಈ ಒಂದು ಅಧಿಸೂಚನೆಯ ಒಂದು ಅಧಿಕೃತ ನೋಟಿಫಿಕೇಷನ್ ಬರುತ್ತಲ್ಲ ಅಂದರೆ ಕಂಪ್ಲೀಟ್ ಮಾಹಿತಿ ಅದು ಬಂದ ಮೇಲೆ ಬೇಕಾದರೆ ಹೇಳಿ ತಿಳಿಸ್ತೀನಿ ಸದ್ಯಕ್ಕೆ ನಾನು ಈ ಮಾಹಿತಿ ನಿಮಗೆ ಆಲ್ಮೋಸ್ಟ್ ಗ್ರೂಪ್ ಡಿ ಹುದ್ದೆಗಳು ವಾಹನ ಚಾಲಕರು ಅಂದರೆ ಟೆಂತ್ ಅಂತೂ ಹೇಳೇ ಹೇಳ್ತಾರೆ ಬೆರಳಚ್ಚುಗಾರರು ದಟ್ ಈಸ್ ಪಿ ಯು ಸಿ ಆ್ಯಂಡ್ ಟೈಪಿಸ್ಟ್ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕಾಗಿರುತ್ತೆ ಈ ಮಾಹಿತಿಯೊಂದಿಗೆ ಬಿಡೋಣ ನಿಲ್ಲಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿ ಸಿಕ್ಕ ತಕ್ಷಣ ಹೇಳ್ತೀನಿ